ನೀವು ಇಷ್ಟ ಆದ್ರೆ ಮಾಡ್ಕೊಂಡು ತಿನ್ನಿ. ಸೂಪರ್ ಆಗಿದೆ ನೋಡ್ಲಿಕ್ಕೆ, ಕಲರ್ಫುಲ್ ಆಗಿದೆ. ಟೊಮೆಟೊ ಹಣ್ಣು ಕಿತ್ಕೊಂಡು ಬರ್ಲಿಕ್ಕೆ ರವಿ ಹೋಗಿದ್ದಾನೆ. ನೋಡ್ತಾ ಇರ್ಬೋದು ಟೊಮೆಟೊ ಹಣ್ಣೆಲ್ಲ ಕಿತ್ಕೊಳ್ತಿದ್ದಾನೆ. ಫ್ರೆಶ್ ಆಗಿ ಟೊಮೆಟೊ ಹಣ್ಣು ಸಿಕ್ಕಿದೆ. ಇದನ್ನ ಯೂಸ್ ಮಾಡಿಕೊಂಡು ಏನು ರೆಸಿಪಿ ಮಾಡಿಕೊಡ್ತಾರೆ ಕೇಳೋಣ. ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀವಿ ಇವಾಗ. ನೀರು ಇಕ್ಕಿದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಒಂದು 15 ಅವೆ, 15 ಅಷ್ಟು ಹಾಕ್ತೀನಿ ನೀರಿಗೆ. ಒಂದು ಇಡಿ ಹಾಕ್ತೀನಿ. ಈ ಕೆಂಪು ಮೆಣಸಿನ್ಕಾಯಿನೂ ಅದು ಸ್ವಲ್ಪ ಹಾಕ್ಬೇಕು. ಇದು ಎಲ್ಲ ಚೆನ್ನಾಗಿ ಬೇಯಿಸ್ಬೇಕು. ಅದು ಬೇಯಕ್ಕೆ ಇಕ್ತಾ ಇದ್ದೀವಿ ಇವಾಗ. ಚೆನ್ನಾಗಿ ಬೇಯಬೇಕು. ಬೇಯ್ತಾ ಇರಲಿ ಟೊಮೆಟೊ ಚಟ್ನಿಗೆ. ಈಗ ಮೆಂತ್ಯ ಒಂದು ಸ್ವಲ್ಪ ಹಾಕಿದ್ದೀನಿ, ಹುರಿಬೇಕು. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆನೂ ಒಂದು ಸ್ವಲ್ಪ ಕೆಂಪಾಳೆ ಹುರಿಬೇಕು. ಇದು ಸಾಸಿವೆನೂ ಹುರಿದಾಯ್ತು. ಇದನ್ನು ಕೂಡ ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದಾರೆ. ಈಗ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹುರಿದಾಯ್ತು, ಕೆಂಪಾಗೈತೆ. ಅದನ್ನು ಈಚೆಗೆ ಹಾಕಬೇಕು. ಮೆಣಸಿನ್ಕಾಯಿ ಬೇಯಿಸಿದ್ದೀನಲ್ಲ, ರುಬ್ಬಕ್ಕೆ ಇದಕ್ಕೆ ಹಾಕಬೇಕು. ಇದು ಚೆನ್ನಾಗಿ ಬೇಯಿಸೈತೆ. ಈಗ ಇದೆಲ್ಲ ಹಾಕ್ಕೊಂಡು ಜೊತೇಲಿ ಒಳ್ಕಲ್ಲಲ್ಲಿ ರುಬ್ಬಬೇಕು. ಸಾಸಿವೆ, ಸ್ವಲ್ಪ ಮೆಂತ್ಯ, ಜೀರಿಗೆ ಇವೆಲ್ಲನೂ ಒಂದು ಸ್ವಲ್ಪ ಉರ್ಕೋಬೇಕು. ಉರಿದ್ಬಿಟ್ಟು ಇವಾಗ ಒಳಕಲ್ಲೇ ರುಬ್ತಾ ಇದ್ದೀವಿ. ಒಟ್ಟು 4 ಟೊಮೆಟೋನ ಕಟ್ ಮಾಡಿ ಹಾಕೊಂಡಿದ್ದಾರೆ ಅವರು. ಸರ್ದಕ್ಕ ನುಣ್ಣಗಾಕ್ಬೇಕು. ಇದು ನುಣ್ಣಗಾಕ್ಬೇಕು. ಚಟ್ನಿ ತಿನ್ನ ಚೆನ್ನಾಗಿರ್ಬೇಕಲ್ಲ. ದೋಸೆ, ಇಡ್ಲಿ, ಚಪಾತಿ ಅನ್ನನೂ ಹಾಕೊಂಡು ಊಟ ಮಾಡ್ಬೋದು. ಅದ ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರ್ತದಲ್ವೇ. ರುಬ್ಬಾಯ್ತು. ಇವಾಗ ಎತ್ಕೋಬೇಕಿದೆ. ಇನ್ನೊಂದು ರುಬ್ಬಿದ್ದೀನಿ. ಈಗ ರುಬ್ಬಾಯ್ತು, ಎತ್ಕೋತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇಷ್ಟು ಎಲ್ಲ ಒಗ್ಗರಣೆ ಮಾಡಬೇಕು. ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಇದಕ್ಕೆ ಖಾರ ಹಾಕಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಗಟ್ಟಿಯಾಗುವವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಈಗ ಚೆನ್ನಾಗಿ ಬೆಂದಾಯ್ತು, ಗಟ್ಟಿಗಾಗೈತೆ. ಇದ ಇವಾಗ ಇಳಿಸ್ಕೋತಾ ಇರೋದೀಗ. ಹಿಂಗೆ ಖಾರ ಮಾಡಿದ್ದೀವಿ. ನೀವು ಇಷ್ಟ ಆದರೆ ಮಾಡ್ಕೊಂಡು ತಿನ್ನಿ. ಹೆಂಗಿತ್ತು ಅಂತ ಹೇಳಿ. ಟೊಮೆಟೊ ಚಟ್ನಿ, ಇಡ್ಲಿ, ದೋಸೆ, ಚಪಾತಿ ಎಲ್ಕ ಹಾಕೊಂಡು ತಿನ್ಬೋದು. ಬೇಕು ಅಂದ್ರೆ ಅನ್ನಕ್ಕೂ ಹಾಕೋಬೋದು. ಟೇಸ್ಟ್ ನೋಡಮ್ಮ. ಸೊ ಸೂಪರ್ ಆಗಿದೆ ನೋಡ್ಲಿಕ್ಕೆ, ಕಲರ್ಫುಲ್ ಆಗಿದೆ. ಸೊ ಹೇಗಿದೆ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ. ಚೆನ್ನಾಗಿ ಚರ್ದಕ್ಕ.
ಬಿಸಿ ಅನ್ನಕ್ಕೂ ತಿನ್ಬೋದಲ್ವಾ? ಬಿಸಿ ಅನ್ನಕ್ಕೂ ಹಾಕೋಲ್ಲ. ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ. ಚಪಾತಿ, ಇಡ್ಲಿ, ದೋಸೆಗೆಲ್ಲ ಹಾಕೊಂಡು ತಿನ್ಬೋದು. ಟೋಟಲಿ ಡಿಫ್ರೆಂಟ್ ಆಗಿದೆ ಬಟ್ ಟೇಸ್ಟಿ ಆಗಿದೆ. ನೋಡಿದ್ರಿ ಅಲ್ವಾ ಸ್ನೇಹಿತರೆ ಯಾವ ರೀತಿ ತುಂಬಾ ಸುಲಭವಾಗಿ ಟೊಮ್ಯಾಟೊ ಚಟ್ನಿ ಅಥವಾ ಟೊಮ್ಯಾಟೊ ಖಾರ ಮಾಡೋದು ಅಂತ. ಇಲ್ಲೇ ಫ್ರೆಶ್ ಆಗಿ ಟೊಮ್ಯಾಟೊ ಹಣ್ಣನ್ನ ಕಿತ್ಕೊಂಡು ಮಾಡಿರುವಂತ ರೆಸಿಪಿ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ರೀತಿ ಹಳ್ಳಿ ರೆಸಿಪೀಸ್ ಬೇಕು ಅಂದರೆ ನೀವು ನಾನು ಕಾಮೆಂಟ್ ಮಾಡಿ ತಿಳಿಸಿ, ಖಂಡಿತ ಶಾರದಕ್ಕ ಚಿಕ್ಕತೆ ಅಕ್ಕ ಅವ್ರ ಕೈಯಲ್ಲಿ ಮಾಡಿಸೋಣ. ಇವತ್ತು ನಮ್ಮ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.